ಅಭಿಮಾನಿಗಳಿಗೆ ಅಭಿಮಾನಿಯ ಅಭಿಮಾನದ ಸ್ವಾಗತ. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ವಿಶ್ವವಿದ್ಯಾಲಯ ಇದ್ದಾರೆ. ಅನೇಕ ಸಾಧಕರ ದಾಖಲೆಗಳು ಒಂದು ರೀತಿ ಇದ್ದರೆ, ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಧನೆಗಳು ಒಂದು ವಿಶ್ವಕೋಶ ಇದ್ದಂತೆ. ಆ ಸಾಧನೆಯಲ್ಲಿ ಅವರ ಅನೇಕ ಸಾಧನೆಗಳಲ್ಲಿ ಒಂದು ಪುಟದ ಬಗ್ಗೆ ನನಗೆ ಹೇಳಿಕೊಟ್ಟಿದ್ದೀನಿ. ಅದೇ ಆ ಚಿತ್ರದ ಹೆಸರು. ನಲವತ್ತೆಂಟು ವರ್ಷಗಳ ಹಿಂದೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ವಿತೀಯ ಸಿನಿಮಾ ಬಿಡುಗಡೆ ಆಯಿತು. ಅದೇ ಡಾಕ್ಟರ್ ರಾಜ್ಕುಮಾರ್ ಅವರ 129ನೇ ಚಿತ್ರ ಕಸ್ತೂರಿ ನಿವಾಸ. ಈ ಚಿತ್ರ ಹಲವು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅದರಲ್ಲಿ ಮೊದಲನೇ ಮತ್ತು ಪ್ರಮುಖವಾದದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಹೃದಯ ಸ್ಪರ್ಶಿ ಅಭಿನಯ. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಆ ಚಿತ್ರ ಅಂದು ಕನ್ನಡದ ಹುಟ್ಟು ಹೋರಾಟಗಾರ, ಕನ್ನಡಕ್ಕಾಗಿ ಪ್ರಾಣವನ್ನೆತ್ತೆತ್ತ ಮೂ ಗೋವಿಂದ ರಾಜ್, ಕನ್ನಡಕ್ಕಾಗಿ ರೈಲ್ವೆ ಚಳುವಳಿಯಲ್ಲಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟ ಮೂ ಗೋವಿಂದ ರಾಜ್ ರವರ ನಿಧನದ ನಂತರ ಕಸ್ತೂರಿ ನಿವಾಸದ ಒಂದು ದಿನದ ಗಳಿಕೆಯನ್ನು ಆ ಕುಟುಂಬಕ್ಕೆ ನೀಡಲಾಗಿದೆ. ಗೋವಿಂದ ರಾಜ್ ಅವರು ಕಸ್ತೂರಿ ನಿವಾಸ ಪಿಕ್ಚರ್ ರಿಲೀಸ್ ಆಗಿ ಒಂದು ವಾರಕ್ಕೆ ಮುಂಚೆ ಗೋವಿಂದ ರಾಜ್ ಅವರು ಕನ್ನಡ ಚಳುವಳಿಗಾರರು ಹೋರಾಟ ಮಾಡೋಕ್ಕೆ ಹೋಗಿ ಶ್ರೀರಾಮಪುರದ ಹತ್ರ ಟ್ರೈನ್ ತಡೆಯ ಅಡ್ಡಲ್ಲಿ ಹೋಗಿ ತಿರುಗಿದ್ರು. ಆಗ ಆ ಕಸ್ತೂರಿ ನಿವಾಸ ರಿಲೀಸ್ ಆಗಿದ ಒಂದು ದಿವಸ ಅವರಿಗೆ ಅವರ ಕುಟುಂಬಕ್ಕೆ ಆಗ ಆ ಕಾಲದಲ್ಲೇ ದಾನ ಮಾಡಿದ್ರು. ಒಂದು ಶೋನ ಬಿಟ್ಟು ಅದ್ರ ಬಂದಿದ್ದ ಅಮೌಂಟು ಅವರು ಕೊಟ್ಟರು. ಕಸ್ತೂರಿ ನಿವಾಸ ಚಿತ್ರಕ್ಕೆ ಸಂಬಂಧಪಟ್ಟ ಮತ್ತೊಂದು ವಿಚಾರವನ್ನು ನಾನು ನಿಮ್ಗೆ ಹೇಳಲೇಬೇಕು. ಈ ವಿಚಾರ ಹೇಗೆ ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಯಾಕೆಂದರೆ ಈ ಒಂದು ವಿಚಾರ ನಿಜಕ್ಕೂ ನಮ್ಮ ಕರುಳು ಕಿತ್ತು ಬಂದಂಗೆ ಆಗುತ್ತೆ. ಮಾತ್ರ ಅಲ್ಲ, ಈ ಒಂದು ವಿಚಾರವನ್ನು ತಾವು ನೋಡಿದ್ರೆ ನಿಮಗೂ ನಿಮ್ಮ ಕಣ್ಣಂಚಿನಲ್ಲಿ ನೀರು ಬರ್ಬೋದು. ಸೊ ಆ ವಿಚಾರವನ್ನು, ಅಂತಹ ಒಂದು ಕರುಳು ಹಿಂಡುವ ದೃಶ್ಯವನ್ನು, ವಿಚಾರವನ್ನು ಈ ಸಂಚಿಕೆಯ ಕಡೆಯಲ್ಲಿ ಹೇಳ್ತೇವೆ. ದಯವಿಟ್ಟು ಅದಕ್ಕೂ ಮುನ್ನ ಬನ್ನಿ. 2014 ಮಾತ್ರ ಅಲ್ಲ, ಕಪ್ಪು ಬಿಳುಪಿನ ಕಸ್ತೂರಿ ನಿವಾಸ ವರ್ಣಮಯವಾಗಿ ನವನೂತನವಾಗಿ ಬಿಡುಗಡೆ ಆಯಿತು. ಆಗ ಅಭಿಮಾನಿಗಳು ಸಂಭ್ರಮಿಸಿದ್ದಾಗೆ ಕಸ್ತೂರಿ ನಿವಾಸ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ 129ನೇ ಚಿತ್ರ. ಅಂದರೆ ಈ ಚಿತ್ರ ಬಿಡುಗಡೆ ಆಗಿದ್ದು 1971. ಆ ನಂತರ ಈ ಚಿತ್ರ ಬಹುದೊಡ್ಡ ದಾಖಲೆಯನ್ನು ಮಾಡಿತು. ಆಮೇಲೆ ಸುಮಾರು ಒಂದು 40 ವರ್ಷಗಳ ಮೇಲ್ಪಟ್ಟು ಮತ್ತೆ ಬಿಡುಗಡೆ ಆಯಿತು. ಮತ್ತೆ ಬಿಡುಗಡೆ ಆದಾಗ ಹೊಸ ಅವತರಣಿಕೆ ಇತ್ತು. ಏನಪ್ಪ ಹೊಸ ವಿಚಾರ ಅಂದರೆ, KCR ಮೂವೀಸ್ನವರು ಆ ಚಿತ್ರವನ್ನು ವರ್ಣದಲ್ಲಿ ಮಾರ್ಪಾಟು ಮಾಡಿಬಿಟ್ರು. ಅಂದರೆ ಇಡೀ ಸಿನಿಮಾನ ವರ್ಣಮಯವಾಗಿ ಮಾಡಿದರು. ಇಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ದಾಖಲೆಯ ಚಿತ್ರ ಮರು ಬಿಡುಗಡೆ ಆಗ್ತಾಯಿದೆ, ಅದು ಕಲರಲ್ಲಿ ಆಗ್ತಾಯಿದೆ ಅನ್ನೋ ಒಂದು ಖುಷಿಗೆ ಬೆಂಗಳೂರು ನಗರದಾದ್ಯಂತ ಅಭಿಮಾನಿಗಳು ಒಂದುಗೂಡಿ ಒಂದು ದೊಡ್ಡ ಸ್ವಾಗತ ಕೋರಬೇಕು. ಈ ಸಿನಿಮಾಗೆ ಒಂದು ದಾಖಲೆಯ ಸ್ವಾಗತ ಕೋರಬೇಕು ಅಂತ ನಿರ್ಧರಿಸಿದರು. ಅಂಥ ಅಭಿಮಾನಿಗಳ ಸಾಧ್ಯ ಬಗ್ಗೆ, ಅವ್ರ ವಿಚಾರದ ಬಗ್ಗೆ ಹೇಳೋಕ್ಕೆ ಈ ಕಾರ್ಯಕ್ರಮ. ಈ ಅಭಿಮಾನಿಗಳ ಸಂಭ್ರಮದ ಕಾರ್ಯಕ್ರಮಕ್ಕೆ ಹಲವಾರು ಜನ ಶ್ರಮ ವಹಿಸಿದ್ರು. ಶಿವರಾಜ್ಕುಮಾರ್ ಸೇನಾ ಸಮಿತಿಯ ನಾರಾಯಣ್, ಮಲ್ಲ, ಮತ್ತಿಕೆರೆ ನಾಗರಾಜ್, ವಿಜಿ, ಸುರೇಶ್, ಹೀಗೆ ಅನೇಕರು ಸೇನಾ ಸಮಿತಿಯ ಕಾರ್ಯಕಾರಿ ಸಮಿತಿ ಹಾಗೂ
ಅಗ್ರಹಾರದ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ಕಟ್ಟ ಅಭಿಮಾನಿ, ಜ್ವಾಲಾಮುಖಿ ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾದ ಶೇಷಪ್ಪ ಮತ್ತು ಅವರ ತಂಡ, ಹಾಗೆ ಪಟೇಲ್ ಸ್ವಾಮಿಗೌಡರು ಅಣ್ಣವರ ಭಕ್ತರು, ಕರ್ನಾಟಕ ರಕ್ಷಣಾ ವೇದಿಕೆಯವರಿದ್ದಾರೆ. ಪಟೇಲ್ ಸ್ವಾಮಿಗೌಡರು ನಕ್ಷತ್ರಗಳು ಮಾಡಿಸಿದ್ರು. ಅದೇ ರೀತಿ ಶೇಷಪ್ಪ ಅವರು ಸನ್ಮಾನ ಕಾರ್ಯಕ್ರಮ ಮತ್ತು ಹೂನಾರ, ಸೇನಾ ಸಮಿತಿ ಅವರು ಬೃಹತ್ ಹೂನಾರ ಕೂಡ ಹಾಕಿದ್ರು. ಇದರ ಜೊತೆಗೆ ನಮ್ಮ ಮಲ್ಲೇಶ್ವರದ ಕ್ರಾಂತಿವೀರ ಡಾಕ್ಟರ್ ರಾಜ್ಕುಮಾರ್ ಅಂಗಳ ಸಂಘದ ಅಧ್ಯಕ್ಷರಾದ ಗಿರಿ, ಹಾಗೂ ಡ್ಯಾನ್ಸ್ ಮಾಸ್ಟರ್ ಮತ್ತು ಇತ್ತೀಚಿನ ಕನ್ನಡ ಚಲನಚಿತ್ರದ ನಾಯಕ ನಟ ಶೇಖರ್ ರಾಜ್, ಚಂದ್ರಶೇಖರ್ ಅಂತ ಶೇಖರ್ ರಾಜ್ ಅಂತ ಕರೀತಾರೆ ಅವರು, ಮತ್ತು ವಿಜಯನಗರದ ಒನ್ನಯ ಪ್ರಕಾಶನ್ ಟೀಮ್ ಎಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದರು. ಈ ಕಾರ್ಯಕ್ರಮ ಹ್ಯಾಕ್ ಮಾಡಿದ್ರು ಮತ್ತು ಅವರ ಅನುಭವ ಏನು ಅನ್ನೋದು ಒಂದು ದಾಖಲಾರ್ಹ ಆಗಬೇಕು ಅನ್ನೋ ಕಾರಣಕ್ಕೆ ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೆ. ಇದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಅದ ನಂತರ ಭೂಮಿ ಕಚ್ಚಿತು ಮೊದಲೇ ಅಣ್ಣಾ ಕುಚ್ಚರು ಕಸ್ತು ನಿವಾಸ ಕಲ್ಲರಾಗಿ ವೈವಿಧ್ಯ ಕಲ್ಲರಾಗಿ ಫಸ್ಟ್ ಟೈಮ್ ಕನ್ನಡ ಇತಿಹಾಸದಲ್ಲಿ ಅಣ್ಣಾ ಫಿಲಮಲ್ಲಿ ಒಂದು ಇತಿಹಾಸ ಬಿಡುಗಡೆ ಆಯಿತು. ಅದಕ್ಕೆ ನಾವು ಎಲ್ಲ ಸಂಘ ಸಂಸ್ಥೆಗಳು ಸೇರಿ, ನಮ್ಮ ಅಖಿಲ ಕನ್ನಡ ಶಿವರಾಜ್ಕುಮಾರ್ ಸೇನಾ ಸಮಿತಿ ಆಗಿರ್ಬೋದು, ಇನ್ನು ಹಲವು ಮಲೇಶ್ವರ ರಾಜ್ಕುಮಾರ್ ಸಂಘ, ಇನ್ನೂ ಅನೇಕ ಸಂಸ್ಥೆಗಳು ಸೇರಿ ರೆಡ್ ಕಾರ್ಪೆಟ್ ಮಾಡೋಣ ಅಂತ ಪ್ರಯತ್ನ ಮಾಡಿ ಎಲ್ಲ ರೆಡ್ ಕಾರ್ಪೆಟ್ ನಿಲ್ಲಿಸಿ ಅದ್ಧೂರಿಯಾಗಿ ಹೂವಿನಾರ ಅಂತ ಹಾಕ ನಾನು ಎಲ್ಲ ಸೇರಿ ಮೂರೇ ದಿನದಲ್ಲಿ ಪ್ಲಾನ್ ಮಾಡಿ ಒಳ್ಳೆ ಅದ್ಧೂರಿಯಾಗಿ ಹೂವಿನಾರ ಹಾಕಿ ಅದ್ಧೂರಿಯಾಗಿ ಮೆರವಣಿಗೆ ಮಾಡಿ ತುಂಬ ವೈಭವಕ್ಕೆ ಇಡೀ ನನ್ನ ಕಂಡಂಗೆ ನಾವು ಕಂಡಂಗೆ ನಮ್ಮ ನೋಡೋಕ್ಕೆ ಇಷ್ಟು ವಿಜೃಂಭಣೆ ಮತ್ತು ಮೇಸ್ಟಿಕ್ ಏರಿಯಾ ಒಂದು ಕೂಡ ಬಂದು ಇದು ಮೈಸೂರು ಬ್ಯಾಂಕಿಂದ ಹಿಡಿದು ಕೆಂಪೇಗೌಡ ಸರ್ಕಲ್ ಅದ್ಭುತವಾದ ಜನ ಸೇರಿದ್ರು ನನ್ನ ಕಂಡಂಗೆ ಇದೇ ಪ್ರಥಮ ಅಂದ್ಕೊಂಡು ನಾನು ಭಾವಿಸ್ತೀನಿ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ, ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು, ನಮ್ಮ ಶಿವರಾಜ್ಕುಮಾರ್ ಸೇನಾ ಸಮಿತಿ ಹಾಗೂ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ನಮ್ಮದೇನು ಭಾಗವಹಿಸಿದ ಎಲ್ಲ ಸಂಘ ಸಂಸ್ಥೆಗಳಿಂದ ಉತ್ಕೂಲಕ್ಕೆ ವಂದನೆಗಳು. ಸ್ವಾಮಿಗೌಡರೇ, ನೀವು ಕಸ್ತೂರಿ ನಿವಾಸ ಮರು ಬಿಡುಗಡೆ ಆದಾಗ ಏನೇನು ಐಡಿಯಾ ಮಾಡಿದ್ರೆ? ಕಸ್ತೂರಿ ನಿವಾಸ ಪಿಕ್ಚರ್ ಬಿಡುಗಡೆ ಆಗ್ಬೇಕಾದ್ರೆ ಏನೋ ಮಾಡ್ತಾರೆ ಏನೋ ಮಾಡ್ತಾರೆ ಅಂತ ನಮಗೆ ಕೇಳ್ತಾ ಇದ್ದಾಗಲೇ ಒಂದು ಕುತೂಹಲ ಬರ್ತಾ ಇತ್ತು. ಏನಾಗ್ಬೋದು, ಕಲರ್ ಮಾಡಿದ್ರೆ ಏನಾಗ್ಬೋದು, ಏನಾಗ್ಬೋದು ಅಂತ ಅಂದ್ಬಿಟ್ಟು ಇತ್ತು. ಆಮೇಲೆ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಆಫೀಸ್ಗೆ ಹೋಗಿ ನೋಡಿದಾಗ ಕೆಲವೊಂದು ಕ್ಲಿಪ್ ತೋರಿಸಿದ್ರು, ಅದು ಚೆನ್ನಾಗಿ ಬಂದಿತ್ತು. ಅದಕ್ಕೆ ಈ ಪಿಕ್ಚರ್ಗೆ ಏನಾರು ಒಂದು ಮಾಡ್ಬೇಕಲ್ಲ, ನಾವು ಅಭಿಮಾನಿಗಳು ಅಣ್ಣವರು ನಮ್ಮನ್ನೆಲ್ಲ ಅಭಿಮಾನಿ ದೇವ್ರುಗಳು ದೇವ್ರುಗಳು ಅಂತ ಕರಿತಾ ಇದ್ರು. ಆ ದೇವ್ರಿಗೆ ಏನಾರು ನಾವು ಒಂದು ಕೊಡುಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಸುಮಾರು ಅನೇಕ ಸ್ನೇಹಿತರುಗಳೆಲ್ಲ, ಗಿರಿ, ನಾರಾಯಣ, ನಮ್ಮ ಮತ್ತಿಕೆರೆ, ನಾಗರಾಜು, ಎಲ್ಲ ಈ ಥರ ಸ್ನೇಹಿತರುಗಳು ಎಲ್ಲರೂ ಸೇರಿಕೊಂಡು ಒಂದು ಕನ್ನಿಸ್ಕೌಟಲ್ಲಿ ಒಂದು ಸಭೆ ಕರೆದು, ಆ ಸಭೆ ಕರೆದಾಗ ಎಲ್ಲ ಸೇರಿಕೊಂಡು ಏನಾರು ಒಂದು ಅದ್ದೂರಿಯಾಗಿ ಮಾಡೋಣ ಅಂದಾಗ ಅವರೆಲ್ಲ ಸೇರಿಕೊಂಡು ಆರು ಹಾಕೋಣ ಇದು ಮಾಡೋಣ ಅಂತಂದರು. ನಾವು ಒಂದು ಮೂರು ದಿವಸನೂ ಒಂದು ಹಬ್ಬದ ಥರ ಇರಬೇಕು. ಸುಖ ಸರ್, ಆ್ಯಕ್ಚುಲಿ 7th 11th 2014 ಅಂತ ಕಾಣಿಸುತ್ತೆ. ಅವತ್ತು ಕಸ್ತೂರಿ ನಿವಾಸ ಕಲರು ರಿಲೀಸ್ ಆಗಿದ್ದು ಅಂತ ಕಾಣಿಸುತ್ತೆ. ನಿಜ ನಿಜ ಅವತ್ತೇ. ಅದಕ್ಕಿಂತ ಮುಂಚೆ ನಾವೇನು ಮಾಡ್ತಿದ್ದೋ ಅಣ್ಣವ್ರದ್ದು, ಆಗ ನಮಗಿಂತ ಮುಂಚೆ ಆವಾಗ ಕಸ್ತೂರಿ ನಿವಾಸ ರಿಲೀಸ್ ಆದಾಗ, ಗಂಧರ್ಗೋಡು ರಿಲೀಸ್ ಆದಾಗ, ಜೀವನ ಚೈತ್ರ ರಿಲೀಸ್ ಆದಾಗೆಲ್ಲ ಬೆಂಗಳೂರನ್ನೇ ಬ್ಲ್ಯಾಕ್ ಮಾಡಿಸಿದ್ರಂತೆ. ತುಂಬ ವಿಜೃಂಭಣೆಯಂಗೆ ಮಾಡಿಸಿದ್ರಂತೆ. ಸ್ಟಾರು, ಮೆರವಣಿಗೆ ಮತ್ತು ರಥ ಕಟ್ಕೊಂಡು ಅದೆಲ್ಲ ಮಾಡಿಸಿದ್ರಂತೆ ತುಂಬ. ಅದನ್ನು ನಾವು ಈಗ ಪ್ರೆಸೆಂಟ್ ಇರೋವಂಥ ಈ ಜನರಲೈಸೇಷನ್ಗೆ ಏನಾರ ಒಂದ್ಕೊಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಅದೇ ಥರ ನಮ್ಮ ಟೀಮಲ್ಲಿ ಪ್ರವೀಣ್ ಸರ್ ಆಗ್ಬೋದು, ಗಿರಿ ಮತ್ತು ಈ ನಾರಾಯಣ ಮತ್ತು ಶೇಷಪ್ಪ ಅವರು, ಸೋಮಣ್ಣ ಇವರೆಲ್ಲ ಕೇಳ್ಕೊಂಡು ಕೇಳಿ ಮೀಟ್ ಮಾಡೋದು, ಏನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಏನು ಮಾಡೋದು ಮಾಡ್ತೀನಿ ಅಂತ ಹೇಳಿದೆ. ಒಂದು ಮನೆ ಕಸ್ತೂರಿ ಹೆಸರು ಮನೆ ಮಾಡ್ಕೊಡ್ತೀನಿ ಮಾಡ್ತೀನಿ ಅಂದೆ. ಮತ್ತು ಸ್ವಾಮಿಗೌಡರು, ಸ್ವಾಮಿಗೌಡರು ಏನು ಮಾಡಿದ್ರು, ಅವರು ಸ್ಟಾರ್ ಮಾಡ್ತೀನಿ ಅಂತ ಹೇಳಿದ್ರು. ಎರಡು ಕಟೌಟ್ ಇಟ್ಬಿಟ್ಟು ಶೇಷಪ್ಪ ಅವರು ಮತ್ತು ನಾರಾಯಣ ಅವರು ಎರಡು ಕಟೌಟ್ ಕಾರ್ ಹಾಕ್ತೀನಿ ಅಂತ ಮಾಡಿಕೊಂಡ್ರು. ಮಾಡ್ಕೊಂಡ್ಮೇಲೆ ಏನು ಮಾಡಿದ್ರು, ನಾವೇನು ಮಾಡಿದೆ, ಮನೆ ಇದೆ ನೋಡಿ ಕಸ್ತು ಮೆರವಣಿಗೆ ಸರ್. ಮಲ್ಲೇಶ್ವರ ಕ್ರಾಂತಿವೀರ ಸಂಘದಿಂದ 50ನೇ ದಿನಕ್ಕೆ 500 ಜನಕ್ಕೆ ಸೀರೆ, ಬಾಗಣ, ಬಳೆ ಎಲ್ಲ ಕೊಟ್ಟಿದ್ದೀವಿ. ಮತ್ತೆ ಏನು ಮಾಡಿದ್ರಿ ಸರ್ ನೀವು? 500 ಜನಕ್ಕೆ ನೀವು ಸೀರೆ ಬಾಗಿನ ಕೊಟ್ಟಿದ್ದೀರಾ, ಅದ್ರ ಜೊತೆಲಿ ಇನ್ನೇನು ಮಾಡ್ರಿ? ಹಲೋ.
ಸರ್ ಹೇಳಿ, ನಿಮ್ಮ ಸಂಘದ ವತಿಯಿಂದ ನೀವೇನು ಐಡಿಯಾ ಮಾಡಿದ್ರಿ? ನಾನು ಅದು ಸಿನಿಮಾ ಬರ್ತಾ ಇದ್ದಂಗೆ ಸ್ಟಾರ್ಟಿಂಗೇನೆ ಒಂದು ಐಡಿಯಾ ಇಟ್ಕೊಂಡಿದ್ದೆ. ಅಣ್ಣವ್ರದ್ದು ಜೀವನ ಚಿತ್ರದನ್ನು ತಿರ್ಗಾ ಒಂದು ನೆನಪು ಮಾಡಿಕೊಂಡು ಏನೋ ಒಂದು ಮಾಡಬೇಕು ಅಂದಾಗ ನಾನು ಒಂದು 51 ಸ್ಟಾರ್ಗೆ ಒಂದು ಆರ್ಡರ್ ಕೊಟ್ಟು ರೆಡಿ ಮಾಡಿಸ್ತಾ ಇದ್ದೆ. 51 ಸ್ಟಾರ್ ಅಂದರೆ 51 ಸ್ಟಾರನ್ನು ಒಂದು ವಿಭಿನ್ನವಾಗಿರಬೇಕು. ಒಂದು 21 ಅಡಿದು, 15 ಅಡಿದು, 16 ಅಡಿದು ಈ ಥರ ಎಲ್ಲ ಮಾಡಿಕೊಂಡು ಒಂದು ಮೆರವಣಿಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರ ಜೊತೆ ಎಲ್ಲ ಹೇಳಿದೆ. ಮೆರವಣಿಗೆ ಎಲ್ಲ ಬೇಡ, ಈಗ ಇದಾಗುತ್ತೆ, ಹಾರ ಜೋರಾಗಿ ಹಾಕೋಣ ಅಂತಂದರು. ನೀವು ಹಾರ ಹಾಕಿ ನಮ್ಮ ಸ್ನೇಹಿತರು ಹೊನ್ನೇಗೌಡರು, ಗಂಗಣ್ಣವರು ಇವರೆಲ್ಲ ಸೇರಿಕೊಂಡು, ಇಲ್ಲ ಅವರೇನೋ ಮೆರವಣಿಗೆ ಮಾಡ್ಕೊಂಬಿಟ್ಟಿದ್ದಾರೆ, ಅವ್ರು ಮೆರವಣಿಗೆ ಮಾಡ್ಕೊಳ್ಳಿ, ನಾವೆಲ್ಲ ಸೇರಿಕೊಂಡು ಹಾರ ಹಾಕೋಣ ಅಂತ ಅಂದ್ಬಿಟ್ಟು ಅವ್ರ ಆರೋಗ್ಯ ಇದು ಮಾಡಿದ್ರು. ಮತ್ತು ಕೆಲವರು ದೀಪೋತ್ಸವ ಮಾಡಿದ್ರು, ಇನ್ನು ಕೆಲವರು ಹಾಲಭಿಷೇಕ ಮಾಡಿದ್ರು, ಆ ಶೇಷಪ್ಪರು ಅವರೇ ಒಂದು ಶುಕ್ರವಾರ ದಿವಸ ಅವ್ರದೇ ಒಂದು ಇದು ಮಾಡಿದ್ರು. ನಾವು ಭಾನುವಾರ ವಿಶೇಷವಾಗಿರಲಿ ಅಂತ ಅಂದ್ಬಿಟ್ಟು ಬನ್ನಪ್ಪ ಪಾರ್ಕಿಂದ ಒಂದು ದೊಡ್ಡದು ಒಂದು ಮೆರವಣಿಗೆ ತಗೊಂಡು ಸ್ಟಾರ್ ಮುಖಾಂತರ ಬಂದು ಥಿಯೇಟರ್ ಹತ್ರ ಒಂದು ಈ ಥರ ಆಗುತ್ತೆ ಅನ್ನೋದು ನಮಗೆ ಕನಸಿನಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ನಾವು. ಶುಕ್ರವಾರ ಸಿನಿಮಾ ರಿಲೀಸ್ ಆಯಿತು, ಭಾನುವಾರ ಏನು ಮಾಡೋದು ಪ್ಲ್ಯಾನ್ ಇಟ್ಕೊಂಡು ಮೆರವಣಿಗೆ ಎಲ್ಲ ಬರಬೇಕು ಅಂತ. ನಾವು ಮಲ್ಲೇಶ್ವರಮಿಂದ ನಮ್ಮ ಏರಿಯಾ ಉಲ್ಚದ್ರದಿಂದ ಮೆರವಣಿಗೆ ಬಂದು ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಮೈಸೂರು ಬ್ಯಾಂಕಿಂದ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಸ್ವಾಮಿಗೌರು ಮೆರವಣಿಗೆ ಆ ರೋಡ್ ಇತಿಹಾಸದಲ್ಲಿ ಅವಾಗಿತ್ತೇನೋ ಮತ್ತೆ ಪ್ರೆಸೆಂಟ್ ಇವಾಗ ಕಸ್ತೂರಿ ನಿವಾಸ ಕಲರ್ ರಿಲೀಸ್ ಆದಾಗ ಆ ರೋಡ್ ಬ್ಲ್ಯಾಕ್ ಆಯಿತು. ಪೊಲೀಸರು ಕೂಡ ಸಪೋರ್ಟ್ ಮಾಡಿದ್ರು. ಅವಾಗ ಏನಾಯಿತು, ಫುಲ್ಲು ರೋಡ್ ಬ್ಲ್ಯಾಕ್ ಮಾಡಿದ್ರು. ಎಷ್ಟು ಗಂಟೆ? 12:30 ಹಿಡಿದು ಸಂಜೆ 7:30 ಆ ರೋಡ್ನ ಫುಲ್ಲು ಬ್ಲ್ಯಾಕ್ ಮಾಡಿದ್ರು. ಇತಿಹಾಸದಲ್ಲಿ ಮುಂದೆ ಆಗುತ್ತೋ ಏನೋ ಗೊತ್ತಿಲ್ಲ, ಹಿಂದೆ ನಡೆದಿತ್ತೇನೋ ಗೊತ್ತಿಲ್ಲ. ಆದರೆ ಕಸ್ತೂರಿ ನಿವಾಸ ರಿಲೀಸ್ ಆದಾಗಂತೂ ಕಲರ್ ರಿಲೀಸ್ ಆದಾಗ ಆ ರೋಡ್ನ ಬ್ಲ್ಯಾಕ್ ಮಾಡಿದ್ರು. 12:00 ಸಂಜೆ 7:30 ಆ ರೋಡ್ ಬ್ಲ್ಯಾಕ್ ಮಾಡ್ಬಿಟ್ಟು ಒಂದೇ ಈ ಕಡೆ ಮೆರವಣಿಗೆ, ಈ ಕಡೆ ಸ್ಟಾರು, ಈ ಕಡೆ ಆ ಮನೆ ಎಪಿಸೋಡ್ ಮಾಡ್ಕೊಂಡು ಡೋಲ್ ಕುಣಿತ ಟಮಟೆ ಇದೆಲ್ಲ ಜನ ಅಂದ್ಬಿಟ್ಟು ಲಕ್ಷಾನುಗಂತರ ಜನ ಬಂದ್ಬಿಟ್ಟಿದ್ರು. ಅಷ್ಟೊಂದು ಜನ ಆ ರೋಡಲ್ಲಿ ಇದ್ರು. ಮೈಸೂರು ಬ್ಯಾಂಕಿಂದ ಹಿಡಿದು ಅಣ್ಣಮ್ಮನ ದೇವಸ್ಥಾನದವರೆಗೂ ಜನ ಇದ್ರು. ಅಷ್ಟು ಜನ ಬ್ಲ್ಯಾಕ್ ಆಗಿದ್ರು. ಅವ ಕುಳ್ಳ ವೆಂಕಟೇಶ್ವರು ಇದ್ರು ಪ್ರೆಸೆಂಟ್ ಆವಾಗ, ಅಷ್ಟು ಕೂಡ ಬ್ಲ್ಯಾಕ್ ಆಗಿದ್ದು. ಅವಾಗ ಕಾರ್ತಿಕ ಮಾಸ ಅಂತ ಕಾಣಿಸುತ್ತೆ. ಅದಾಗಿದ ತಕ್ಷಣ ರಾತ್ರಿ ಏನು ಮಾಡಿದ್ರು, ನಾವು ಪಟಾಕಿಗಳು ಹಾಗೆ ಹೊಡೆದು, ಪಟಾಕಿಗಳು ಹೊಡೆದಾಗ ಕೂಡ ತುಂಬ ಪಟಾಕಿಗಳು ಹೊಡೆದವು. ಅಲ್ಲಿ ಬಂದ್ಬಿಟ್ಟು ನಾವು ದೀಪಾವಳಿ ಥರ ಮಾಡಿದೆವು. ಆಮೇಲೆ ಇನ್ನೊಂದು ತುಂಬ ಗಮನಿಸಬೇಕಾಗಿರೋ ಅಂಶ ಅಂದರೆ ಕಟೌಟ್ ಮುಂದೆಗಡೆ ದೀಪ ಹಂಚಿದ್ರು. ಯಾಕೆ ಇವಾಗ ನಾವು ದೇವಸ್ಥಾನಗಳಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪ ಹಂಚಿದ್ವಲ್ಲ, ಅದೇ ಥರ ದೀಪ ಏನು ಮಾಡಿದೆ, ಕಟೌಟ್ ಮುಂದೆ ಏನು ಮಾಡಿದೆ, ಸಾವಿರಾರು ದೀಪಗಳನ್ನ ಹಚ್ಚಿದ್ರು. ಈ ಇತಿಹಾಸನ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಆ ಥರ ದೀಪಗಳು ಅನಿಸ್ತು. ಆ ಭಾನುವಾರದಿಂದ ಆ್ಯಕ್ಚುಲಿ ಕಸ್ತೂರಿ ನಿವಾಸ 10 ದಿನ ಆಗೋವರೆಗೂ ಡೈಲಿ ದೀಪ ಹಚ್ತಿದ್ರು. ಮತ್ತು ಆ ಭಾನುವಾರ ಅಂತೂ ನನಗೆ ನೆನಪಲ್ಲಿ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ಅಷ್ಟು ಮೆಮೊರೇಬಲ್, ಮತ್ತು ಯಾರು ಕೂಡ ಇನ್ನು ಮುಂದೆ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ, ಅಷ್ಟು ಗ್ರ್ಯಾಂಡಾಗಿ ಮಾಡಿದ್ರು, ಹಿಂದೆಗಡೆ ಮಾಡಿದ್ರು ಅಂತ.
ಮತ್ತೊಂದು ವಿಚಾರ ಪ್ರೇಕ್ಷಕರೇ, ಇಲ್ಲಿ ಯಾಕೆ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯಭೂಮಿನ ತೋರಿಸ್ತಾ ಇದ್ದೀನಿ ಅಂದರೆ, ಒಂದು ಸ್ಮರಣೀಯ ದುರಂತ ಅಂತಲೂ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರ ಕಸ್ತೂರಿ ನಿವಾಸದ ಅವರ ಅಭಿನಯದ ಕಟ್ಟಕಡೆಯ ದೃಶ್ಯ ನಿಮಗೆ ನೆನಪಿದೆ ಅಲ್ವಾ? ಇದೇ ಪುಣ್ಯಭೂಮಿಯ ಇದೇ ಸ್ಥಳದಲ್ಲಿ ಅಂದಿಗೆ ಕಸ್ತೂರಿ ನಿವಾಸದ ಸೆಟ್ ಹಾಕಲಾಗಿತ್ತು. ಯಾವ ಜಾಗದಲ್ಲಿ ಅಣ್ಣವರು ತಮ್ಮ ಪಾತ್ರದಲ್ಲಿ ಒಂದು ಸಾಯುವ ಸನ್ನಿವೇಶವನ್ನು ಮಾಡಿದ್ರೋ ಅದೇ ಸ್ಥಳದಲ್ಲಿ ಅಣ್ಣವರ ಅಂತ್ಯ ಸಂಸ್ಕಾರ ಆಗಿದ್ದು ಅದೇ ಸ್ಥಳ ಇವತ್ತು ನಮಗೆ ಪುಣ್ಯಭೂಮಿ. ಆಡಿಸಿದಾತ ಬೇಸರ ಮೂಡಿ ಪಾಠ ಮುಗಿಸಿದ. ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.